ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಮ್ಮನೇ ನೋಡಿದಾಗಲೇ ಗೊತ್ತಾಗಿರುತ್ತೆ ನೀವು ನಿಮಗೆ ಯಾವ ಕಾರ್ ತೊಗೊಂಡಿದ್ದೀವಿ ಏನು ಎತ್ತ ಅಂತ. ಆ್ಯಕ್ಚುಲಿ ಮುಂದಿನ ತಿಂಗಳು ತೊಗೊಳೋಕ್ಕೆ ಅಂತ ನಾವು ಇದ್ದಿದ್ದು, ಸಡನ್ನಾಗಿ ಇವತ್ತಿನ ದಿನ ತೊಗೊಳ್ತಾ ಇದ್ದೀವಿ. ಬನ್ನಿ ನೋಡೋಣ. ಈಗ ನೋಡಿ, ಈಗ ಮನೆಯಿಂದ ಬರುವಾಗ ಒಂದು ಅಗ್ರಿಮೆಂಟ್ ಆಗಿದೆ ನಮ್ಮ ಎಕ್ಷಿತಿಂದ. ಇವಾಗ ಇನ್ನೊಂದು ಹೇಳಬೇಕು, ಆ್ಯಕ್ಚುಲಿ ನಾವು ಕಾರ್ ತೊಗೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಇವರಿಬ್ಬರಿಗೆ ಕೊಡಬಾರ್ದು ಅಂದ್ಕೊಂಡಿದ್ದೀವಿ. ಇಲ್ಲ, ನಾನು ಅವತ್ತು ಟೆಸ್ಟ್ ಡ್ರೈವಿಂಗ್ ನಾವು ಹೋಗಿದ್ವಲ್ಲ, ಇವ್ರು ಹೋಗ್ತಿರೋ ಸ್ಪೀಡಿಗೆ ಇಳಿ ತಿನ್ನಂಗಿಲ್ಲ, ನಿಲ್ಸಿ ಅನ್ನಂಗಿಲ್ಲ, ಪುಡಿ ಅನ್ನಂಗಿಲ್ಲ, ಹಂಗಾಗಿ ಹೋಗ್ಬಿಟ್ಟಿತ್ತು. ತುಂಬ ಸ್ಪೀಡ್ ಇದಾರೆ. ಈಗ ನಾವು ಕಾರ್ ತಗೊಳ್ಳೋದಿನ ಏನಾದರೂ ಫಾರ್ಮಾಲಿಟೀಸ್ ಇರುತ್ತಲ್ಲ ಅದೆಲ್ಲ ಮಾಡ್ತಾ ಇದ್ವಿ. ಹಾಗೆ ನಂದು ಸಿಗ್ನೇಚರ್ ಕೂಡ ಮಾಡ್ತಾ ಇದ್ವಿ. ಅಂದರೆ ಆ್ಯಕ್ಚುಲಿ ನಾವು ಮುಂದಿನ ತಿಂಗಳು ನನ್ನ ಮಗಳು ಫೆಬ್ರವರಿ 22ಕ್ಕೆ ಕಾರ್ ತಗೊಳ್ಳೋಣ ಅಂತ ಇದ್ದಿದ್ದು. ಅವತ್ತು ನನ್ನ ಮಗಳು ಬರ್ತ್ಡೇ ಕೂಡ ಮತ್ತು ಒಳ್ಳೆ ದಿನವೂ ಕೂಡ ಬಂದಿತ್ತು. ಸೊ ಹಾಗಾಗಿ ಅವತ್ತು ತಗೊಳ್ಳೋದು ಅಂತ ಎಲ್ಲ ಡಿಸೈಡ್ ಆಗಿತ್ತು ಒಂದು 15 ದಿನ ಮುಂಚೆನೆ. ಬಟ್ ನಮ್ಮ ಮನೆಯವರು ಸಡನ್ನಾಗಿ ಬೇಡ ನಿನ್ನ ಹೆಸರಲ್ಲಿ ತಗೊಳ್ಳೋಣ ಅಂತ ಹೇಳಿದ್ದಕ್ಕೆ, ಇದಕ್ಕಿದ್ದಂಗೆ ಒಂದು 3 ಡೇಸ್ ಅಷ್ಟೇ ನಮಗೆ ಟೈಮ್ ಇದ್ದಿದ್ದು. ಹಾಗಾಗಿ ಸಡನ್ನಾಗಿ ನನ್ನ ಹೆಸರಿಗೆ ಮಾಡಿದ್ದಕ್ಕೆ, ನನ್ನ ಹೆಸರಿಗೆ ಬೇರೆ ದಿನ ಒಳ್ಳೆ ದಿನ ಬರುತ್ತಲ್ಲ ಅದು ಇವತ್ತಿನ ದಿನ ಬಂದಿತ್ತು. ಹಾಗಾಗಿ ಇವತ್ತೇ ತೊಗೊಳ್ತಿದ್ವಿ, ಇಲ್ಲಾಂದರೆ ನನ್ನ ಮಗಳು ಬರ್ತ್ಡೇದಿಂದವ್ರಿಗೆ 1 ಮಂತ್ ವೆಯ್ಟ್ ಮಾಡಬೇಕಾಗಿತ್ತು. ಇವತ್ತೇ ಎಲ್ಲ ಮಾಡ್ತಾ ಇದ್ವಿ. ಅದೇ ನಾನು ಹೇಳಿದಾಗೆ ಒಂದು ನನ್ನ ಮಗಳು ಬರ್ತ್ಡೇ ದಿನ ತೊಗೊಳ್ಳೋಣ ಅಂದ್ಕೊಂಡ್ವಲ್ಲ. ಸೊ ಬರ್ತ್ಡೇಗೆ ಇನ್ನೇನು ಎಲ್ಲರಿಗೂ ಹೇಳೋಣ, ನಮ್ಮ ಪಪ್ಪ ಅಮ್ಮಂಗೆ ಮತ್ತು ಅತ್ತೆಗೆ ನಮ್ಮ ಅಕ್ಕ ಅವರಿಗೆಲ್ಲ ಹೇಳಿಬಿಡೋಣ, ಅವತ್ತು ಬರ್ತ್ಡೇಗೆ ಬಂದಂಗೆ ಆಗುತ್ತೆ, ಅವತ್ತೇ ಕಾರ್ ಬಿಡಿಸ್ದಂಗಾಗುತ್ತೆ, ಎಲ್ಲ ಹೋಗಿ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತಲ್ಲ, ಹಾಗಾಗಿ ಇವತ್ತು ನಾನು, ನನ್ನ ಮಗಳು, ನಮ್ಮನೆಯವರು ಮತ್ತು ನಮ್ಮ ಯಕ್ಷಿತ, ನಮ್ಮ ಬೆಣ್ಣ, ಇಷ್ಟು ಜನ ಬಂದಿದ್ದೀವಿ ಅಷ್ಟೇ. ಮತ್ತು ಊರಿಂದ ಬರೀ ಅದಕ್ಕೋಸ್ಕರ ಕಾರ್ ತಗೊಳ್ಳೋಕ್ಕೋಸ್ಕರನೇ ಕರೆಸೋದು ಯಾಕೂ ಬೇಡ ಅನ್ನುತ್ತೆ ಇಷ್ಟು ದೂರ. ಹಾಗಾಗಿ ನಾವುಗಳೇ ಹೋಗಿ ತೊಗೊಳ್ತಾ ಇದ್ದೀವಿ. ಬರೀ ನಾವುಗಳು ಇಷ್ಟು ಜನ ಮಾತ್ರ ಬಂದಿದ್ದೀವಿ. ನನಗೆ ಸೈನ್ ಮಾಡಿ ಮಾಡಿನೇ ಸಾಕಾಗೋಯ್ತು, ಒಂದು 10-20 ಪೇಜಿಗೆ ಸೈನ್ ಮಾಡಿದ್ದೀನಿ. ಯಾವುದಕ್ಕೆ ಸೈನ್ ಮಾಡಿಸ್ಕೊಳ್ತಿದ್ದಾರೆ ಏನೂ ಗೊತ್ತಿಲ್ಲ, ಸುಮ್ಮನೆ ಸೈನ್ ಹೊಡೆಯೋದೇ ಹೊಡೆಯೋದು. ಇನ್ನು ಕಾರ್ ಹೊಸ್ತು ಬರುತ್ತಲ್ಲ ಅನ್ನೋದು ಖುಷೀಲಿ ಇದ್ದೀನಿ ಅಷ್ಟೇ. ಈಗ ಅರ್ಧ ಕೆಲಸ ಆಗಿದೆ, ಇನ್ನು ಇನ್ನೇನು ಒಂದು 10 ನಿಮಿಷದಲ್ಲಿ ನಮ್ಮ ಕಾರ್ ಏನು ಕೊಡ್ತದೆ. ತುಂಬ ಜನ ಆ್ಯಕ್ಚುಲಿ ಗಾಡಿ ಬಿಡಿಸ್ತಿದ್ದಾರೆ. ಹಾಂ ಹಾಂ, ಈಗ ಆ್ಯಕ್ಚುಲಿ ತುಂಬ ಜನ ಗಾಡಿ ಬಿಡಿಸ್ತಿದ್ದಾರೆ, ಹಾಗಾಗಿ ಒಂದು 10 ನಿಮಿಷ ಟೈಮ್ ಇರೋಗಿಲ್ಲ ನಮಗೆ, ಕರೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ನಮ್ಮದು ನಾನು ಇನ್ನು ಇಲ್ಲಿ ಹಾಕೊಂಡಿದ್ದೀನಲ್ಲ, ಆ ಥರ ಹಿಂಸೆ ಆಗ್ತದೆ, ಫೋನ್ ಮುಟ್ಟಕ್ಕಾಗ್ತಿಲ್ಲ. ಲಾಸ್ಟ್ ವಿಡಿಯೋದಲ್ಲೇ ಆ್ಯಕ್ಚುಲಿ ಕೆಲವರು ಗೆಸ್ ಮಾಡಿದ್ದೀರಾ ಯಾವ ಕಾರ್ ತೊಗೊಳ್ತಾ ಇದ್ದೀವಿ ಏನು ಎತ್ತ ಅಂತ ಹೇಳಿ. ಓ, ಇದು ನಮ್ಮ ಆಫೀಸ್ ಹತ್ರ ಇರೋದೇ ಶೋರೂಮು, ನೀವು ಇವತ್ತು ಬರ್ತೀರಾ ಅಂತ ಗೊತ್ತಿದ್ರೆ ನಾವು ಇವತ್ತು ಬರ್ತಾ ಇದ್ದೋ, ಮಿಸ್ ಆಯ್ತಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್, ಖುಷಿಯಾಯಿತು. ಆ್ಯಕ್ಚುಲಿ ನಮ್ಮ ಮನೆಯವ್ರನ್ನ ನನಗೆ ಈ ಥರ ಡ್ರೆಸ್ ಕೋಡಲ್ಲಿ ನೋಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಬಟ್ ಅವ್ರು ಯಾವಾಗಲೂ ಹಿಂಗೆ ಮಾಡ್ಕೊಳ್ಳೋಲ್ಲ, ಕಷ್ಟಪಟ್ಟು ನಾನು ರೆಡಿ ಮಾಡಬೇಕು. ಯಾವುದೋ ಒಂದು ಸಿಕ್ಕಿದ ಪ್ಯಾಂಟು ಶರ್ಟು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಇದು ಲಾಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ, ಇದು ಬೇಡ, ಅವೇನಿಲ್ಲ. ನನ್ನ ಮಗಳು ನೋಡಿ ಕುಣು 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 ಅಂತ ಓಡಾಡ್ತಿದೆ, ನಿಂತಿದ್ದ ಜಗದಲ್ಲಿ ನಿಂತಿಲ್ಲ. ಹಾಂ, ಇದು ನನ್ನ ಮಗಳಿಗೆ ಎಲ್ಲ ಡಾಕ್ಯುಮೆಂಟು ಅಮ್ಮನ ಹೆಸರು ಮಾಡಿದ್ದೀನಿ ಮಗಳೇ, ಅಂದರೆ ಅಮ್ಮಂದು ಅಂದರೆ ನಿಂದೆ ಅಂತಾನೆ ಇದನ್ನು. ಅದೇನು ತೆಗೆದು ನೋಡೋಂಥದ್ದು ಏನು ಇಲ್ಲ ಮಗಳಲ್ಲಿ, ಅರ್ಧ ಹಾಕ್ಬಿಡ್ತೀರ. ಆದರೂ ಕೇಳ್ತಾ ಇದ್ಲು ನಿನ್ನೆ ರೀ ಮೊನ್ನೆ, ಅಮ್ಮ ಕಾರು ನಿಮ್ಮ ಹೆಸರಿಗ ಅಂತ. ಎಲ್ಲ ಗೊತ್ತಾಗುತ್ತೆ, ಓದೋದು ಬರೆಯೋದು ಮಾತ್ರ ಗೊತ್ತಿಲ್ಲ. ಎಲ್ಲ ನೀನು ಅತ್ಮಕ್ಸ್ ಇದಿರೋದು ನೋಡ್ದ? ಹಾಂ ಹಾಂ ಹಾಂ, ತಗೊಂತೀನಿ. ಹಾಂ ಹಾಂ, ಖುಷಿ ಅದಕ್ಕೆ ಪಾಪ. ಈಗ ಬೆಳ್ಸಾ ಕುಡಿತಾ ಇದ್ದಾರೆ, ಇಲ್ಲಿ ತನಕ ಹಾಕೊಂಡೇ ಇರಲಿಲ್ಲ. ನಾನು ಹೇಳಿದ್ದೆ ಅಲ್ಲಿ ಬಿಚ್ಚಿರ್ತೀನಿ, ಇಲ್ಲಿ ವಿಡಿಯೋಗೆ ಹಾಕೊಳ್ತೀನಿ ಅಂತ. ಟೈಟ್ ಆಗುತ್ತಲ್ಲ, ಸೆಂಟ್ರಿಗೆ ಹಾಕೊಳ್ಳಲ್ಲ, ಆಲ್ರೆಡಿ ನನ್ನ ಹೊಟ್ಟೆಲಿ ದಪ್ಪ ಇರೋದ್ರಿಂದ ಸೈಡಿಗೆ ಹಾಕೊಳ್ತೀನಿ. ಮನೆ ಯಕ್ಷಿತ್, ಮನೆ ಅಭಿಯಣ. ಫೈನಲಿ ವಿಡಿಯೋದ ಇಂಪಾರ್ಟೆಂಟ್ ಟಾಪಿಕ್ಗೆ ಬಂದ್ವಿ. ಇಲ್ಲೇ ಇದೆ ಕಾರು, ರೆಡಿ ಆಗಿದೆ. ಯಾವ ಕಾರು ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿಲ್ಲ ಆದರೂ ತೆಗಿತೀನಿ ಕವರ್ನ, ಆದರೂ ಗೆಸ್ ಮಾಡಿ. ಕೆಲವರು ಕರೆಕ್ಟಾಗಿ ಹೇಳಿದ್ರಿ, ಕೆಲವರು ತಪ್ಪಾಗಿ ಹೇಳಿದ್ರಿ. ಸರಿ ಆಯಿತು, ತೆಗೋಣ ಈಗ. ಓಕೆ, ಎಲ್ಲ ನಿಮ್ಮ ಸಹಕಾರ, ಎಲ್ಲ ನಿಮ್ಮ ಆಶೀರ್ವಾದ. ಫುಲ್ ಎಮೋಷನಲ್ ಆಗಿದೆ. ನಮ್ಮ ಕುಟುಂಬನ ಎಲ್ಲ ಕಡೆ ತರಿಸುವಂತ ಒಂದು ರಥ ನಮ್ಮ ಕುಟುಂಬಕ್ಕೆ ಆ್ಯಡ್ ಆಗಿದೆ. ಇದ್ರ ಬಗ್ಗೆ ನಾನು ಇನ್ನೂ ತುಂಬ ಜಾಸ್ತಿ ಮಾತಾಡ್ತೀನಿ, ಮಾತಾಡೋದಕ್ಕೆ ಒಂದು ಆಸೆ ಇತ್ತು. ಖುಷಿ ನನಗೆ ಹೊರಗಡೆ ಬರ್ತಾ ಇಲ್ಲ, ಮಾತಲ್ಲೇ ಹೊರಗಡೆ ಹೋಗ್ತಾ ಇದೆ. ಇನ್ನೂ ಚೆನ್ನಾಗಿ ಹೇಳ್ತೀನಿ, ಆಮೇಲೆ ನಾನು ಪಾಯಸ ಹೊರಗೆ ಕೊಡ್ತೀನಿ ಅಲ್ಲ.
ಒಂದು ಕರಿ ಕೊಡ ಆಯ್ತು, ಇದೇ ಅದು ಇದಕ್ಕೆ ಹೆಸರೇನು ಇಡ್ತೀರಾ? ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಗೆಸ್ ಮಾಡಿದ್ರೆ ಹೌದು, ಕಿಯಾ ಸೆಲ್ಟೋಸ್ ನಾವು ತಗೊಂಡಿರೋದು, ಬ್ಲ್ಯಾಕ್ ಕಲರು ಟಾಪ್ ಆ್ಯಂಡ್ ಡಿಸೆಲ್ಡ್ ನಾವು ತಗೊಂಡಿರೋದು. ಅವರೇ ಕೂಡ ಕೇಕ್ ಕಟ್ ಮಾಡಿಸಿದ್ರು, ಮತ್ತು ಅರ್ಜೆಂಟ್ ಅರ್ಜೆಂಟ್ ಮಾಡಲಿಲ್ಲ. ನಾನು ತುಂಬ ಜನ ಇದ್ರು ಕೂಡ ಅವತ್ತಿನ ದಿನ ಎಲ್ಲರೂ ಕೂಡ ಗಾಡಿ ಬಿಡ್ಸೋಕ್ಕೆ ಬಂದಿದ್ದರು, ಸೊ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾರೇನೋ, ಫ್ರೀ ಆಫ್ ಫೋಟೋ ವೀಡಿಯೋ ತಗೊಳ್ಳೋಕ್ಕಾಗಲ್ಲ ಅಂತಿದ್ದೆ. ಬಟ್ ಇಷ್ಟು ಕೂಲಾಗಿ ಎಲ್ಲರಿಗೂ ಅಷ್ಟೇ ಕಿಯಾದವರು, ನಂಗೆ ಅದು ತುಂಬಾ ಖುಷಿ ಆಯಿತು. ಅವರೇ ಕೇಕ್ ಕಟ್ ಮಾಡಿಸಿದ್ರು, ಮತ್ತು ಫೋಟೋಸು ವೀಡಿಯೋಸು ಪಾಪ ಕೆಲವೊಂದು ಮಾಡಿಕೊಟ್ರು. ನಮ್ಮ ಅಭಿಯಣ್ಣ ಕೂಡ ನನಗೆ ಮಾಡಿಕೊಟ್ಟಿದ್ದು ಫುಲ್ ಅಭಿಯಣ್ಣ. ನೀವು ವಿಡಿಯೋನ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸ್ವಲ್ಪ ಚಿಕ್ಕದಾಗಿ ರೀಲ್ಸ್ ಕೂಡ ಮಾಡಿಕೊಂಡು ಪಾಪ ಅಭಿಯಣ್ಣನೇ ಈ ರೀಲ್ಸ್ ಎಲ್ಲ ವೀಡಿಯೋ ಮಾಡಿಕೊಟ್ಟಿದ್ದು ನಮಗೆ. ಅಂದರೆ ಫಸ್ಟ್ ಹಿಂಗೆ ಹೋಗಿ ಹಿಂಗ್ ಕೂತ್ಕೊಳ್ಳಿ, ಆಮೇಲೆ ಎಲ್ಲ ಕಟ್ ಕಟ್ ಅವ್ರಿಗೆ ಪಾಪ ನಮಗೆ ಇದೆಲ್ಲ, ನನಗೂ ಆ್ಯಕ್ಚುಲಿ ಇದೆಲ್ಲ ಇಷ್ಟ. ಅವರು ಕೂಡ ಇದೆಲ್ಲ ತಾಳ್ಮೇಲೆ ಎಲ್ಲ ಮಾಡಿಕೊಟ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಾಗೆ ನಾವು ಯಾವಾಗಲೂ ನಾವು ಬ್ಲ್ಯಾಕ್ ಕಲರ್ ತೊಗೊಳ್ತಾ ಇರಲಿಲ್ಲ, ಇದೇ ಫಸ್ಟ್ ಟೈಮ್. ಯಾಕಂದರೆ ಪಾಪ ಇಷ್ಟು ದಿನ ತೊಗೊಂಡಿದ್ದೆಲ್ಲ ವೈಟ್ ಕಲರ್ ಕಾರು, ನಾನು ವೈಟ್ ಅಂತಲೇ ಅಂದ್ಕೊಂಡಿದ್ದೆ. ಯಾವುದ್ರೆ ನನಗೆ ಏನು ಇಷ್ಟ ಆಗಲ್ಲ, ಕೊನೆಗೆ ನಾವು ಅವನೇ ಮಾಡೋದು. ಬಟ್ ನನಗಿದು ತುಂಬಾ ಇಷ್ಟ ಆಯಿತು. ನಾನು ವೈಟ್ ಕಲರ್ ಅಂತ ಫಿಕ್ಸ್ ಆಗಿದೆ, ಬಟ್ ಏನಕ್ಕೂ ಗೊತ್ತಿಲ್ಲ, ನಾನು ಬ್ಲ್ಯಾಕ್ ಕಲರಿಗೆ ನಾವು ಲಾಸ್ಟ್ ಬಂದು. ಬಟ್ ಅಷ್ಟೇ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್ ತೊಗೊಂಡ್ಮೇಲೆ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ ಅಂತಲೇ ಅನ್ನಿಸ್ತಿರೋದು ನನಗೆ. ಗಾಡಿಯೆಲ್ಲ ಹೊರಗೆ ತೆಗೆದ್ಮೇಲೆ ಅದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಇದು ಹೀಗೆ ಹಾಗೆ ಅಂತ. ಒಂದೂವರೆ ಗಂಟೆ ಏನು ಮಾಡಿದರು ಎಕ್ಸ್ಪ್ಲೇನು, ನಮ್ಮ ಮನೆಯವರೆಲ್ಲ ಕೇಳಿಸ್ಕೊಳ್ತಾಯಿದ್ರು, ನಾನು ಬರೀ ವೀಡಿಯೋ ಮಾಡೋದು, ಫೋನ್ ಮಾಡೋದು ಇದೇ ಆಗ್ತಾಯಿತ್ತು. ನೋಡಿ ಬ್ಲ್ಯಾಕ್ ಕಲರ್, ಆ್ಯಕ್ಚುಲಿ ಬ್ಲ್ಯಾಕ್ ಕಲರಿಗೆ ಆ ಸ್ಟೀಲ್ ಕಲರ್ ಸಿಲ್ವರ್ ಕಲರ್ ಇದು ಬಂದರೆ ತುಂಬ ಬ್ರೈಟಾಗಿ ಕಾಣಿಸ್ತಿದೆ. ಕೆಲವೊಂದು ಆಕ್ಸೆಸರಿ ಸಾಕ್ಸುಂಟು, ಇನ್ನು ಕೆಲವೊಂದು ಸ್ಟಾಕ್ ಬಂದಿಲ್ಲ ಅಂದರು, ಹಾಗಾಗಿ ಇನ್ನು ನೆಕ್ಸ್ಟ್ ಸರ್ವಿಸಿಗೆ ಬಂದಾಗ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ, ತುಂಬ ಗಾಡಿ ಬೇಡ, ಎಷ್ಟಾಗುತ್ತೆ ಅಷ್ಟು. ಎಲ್ಲೆಲ್ಲಿ ಫಾಗ್ ಲೈಟಿಗೆಲ್ಲ ಹಾಕ್ಸಿಲ್ಲ, ಕೆಲವೊಂದಕ್ಕೆ ಮಾತ್ರ ಈಗ ಹಾಕ್ಸುಂಟು, ಚೆನ್ನಾಗಿ ಬಂದಿದೆ. ಹಾಗೆ ಕಿಯಾ ಕಡೆಯಿಂದ ನಮಗೆ ವಾಟರ್ ಬಾಟಲ್ ಮತ್ತು ಒಂದು ಕ್ಯಾಪ್ ಆಗಲಿ ಕೊಟ್ಟಿದ್ದಾರೆ. ನನ್ನ ಮಗಳು ಅದು ನಾನು ಓಪನ್ ಮಾಡ್ತೀನಿ ಅಂತ ನೋಡ್ತಾ ಕೂತಿದೆ. ವಾವ್ ನೋಡಿ, ಫೋಟೋ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬೆಲ್ಟ್ ಯಾವ ತರ ಹಾಕೊಂಡಿದ್ದೀರಮ್ಮ? ಚೆನ್ನಾಗಿ ಹಾಕೊಂಡಿದ್ದೀನಿ ನೋಡ್ಲ, ನೀವೇ ನೋಡಿ. ಮತ್ತೆ ನೀ ಇಷ್ಟೊತ್ತಿನಲ್ಲಿ ಕ್ಯಾಪ್ ಹಾಕಿ ಕೂತ್ಕೊಂತಾರ? ಮತ್ತೆ ಏನೋ ಕೀ ಅದ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಒಂದು ವಾಟರ್ ಬಾಟ್ಲು ಮತ್ತೆ ಇನ್ನಿಂಥದ್ದು ಕ್ಯಾಪ್, ಟಿಶ್ಯೂ ಬಾಕ್ಸ್ ಕೊಟ್ಟಿಲ್ಲ ಮಗಳ, ತಗೊಂಡಿದ್ದು. ಮತ್ತೆ ಫೋಟೋ ಇದು ಓಪನ್ ಮಾಡ್ಲಾ? 1 2 3 ನಾಲ್ಕು ಜನಕ್ಕೆ, ನನಗೂ ಡ್ಯಾಡಿಗೂ ಒಂದು, ನಿನಗೂ ಪಪ್ಪಣಿಗೂ ಒಂದು. ಗೊತ್ತಾಯ್ತು, ಬಾಕ್ಸು ಸೈಜ್ ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿದೆ, ವೈಟ್ ಅಂಡ್ ಬ್ಲಾಕ್. ಈಗ ನಾನು ಎಲ್ಲಾದ್ರೂ ಹೊರಗಡೆ ಡಿನ್ನರ್ ಹೋಗೋಣ ಅನ್ಕೊಂಡೆ, ಫೋಟೋ ಎಲ್ಲ ವಿಡಿಯೋ ಇದೆಷ್ಟು ತಗೋತ ಗೊತ್ತಿಲ್ಲ. ದೇವಸ್ಥಾನ ಇಷ್ಟು ತನಕ ಆಕ್ಚುಲಿ ನಮಗೆ ಶೋರೂಮ್ ಅಲ್ಲೇ ಆಯ್ತು. ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಸಂಜೆ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳಿ ಅಭಿಯಣ್ಣವ್ರಿಗೆಲ್ಲ ಹೇಳಿ ಅಂದ್ಕೊಂಡಿದ್ದು. ಬಟ್ ಪೂಜೆ ಮಾಡಿ ಇದೇ ಇಷ್ಟೊತ್ತಾಯಿತು, ಮತ್ತು ಇಲ್ಲ ಪೂಜೆ ಮಾಡಿಸೋದು ಇನ್ನೆಷ್ಟೊತ್ತಾಗುತ್ತೆ ಏನು, ಹಾಗಾಗಿ ಇನ್ನೊಂದು ದಿನ ಸೇರಿಕೊಳ್ಳೋಣ ಅಂತ ಹೇಳಿ ಈಗ ಡೈರೆಕ್ಟ್ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಆ ಡ್ರೈವರ್ ಕೂಡ ಅವರೇ ಕಳಿಸ್ಕೊಡ್ತಾರೆ, ಯಾಕಂದರೆ ನಮ್ಮದು IMT ವರ್ಷನ್ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಗೇರ್ ಹಾಕೋಕ್ಕೆಲ್ಲ, ಹಾಗಾಗಿ ಯಾಕೆ ಫಸ್ಟ್ ಡೇ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಅಗ್ರಿಮೆಂಟ್ ಬೇರೆ ಆಗಿದೆ, ನಮ್ಮ ಎಕ್ಸಿಟ್ ಬೇರೆ ಗಾಡಿ ಮುಟ್ಟಾಗಿಲ್ಲ, ಹಾಗಾಗಿ ಜೊತೆಗೆ ಇವ್ರು ಬರ್ತಾ ಇದ್ದಾರೆ. ಕರೆಕ್ಟ್ ಹೇಳ್ಬೇಕು ಅಂತ ಇಷ್ಟು ಫ್ರೆಶ್ ಆಗಿದೆ, ಹಾಗೆ ಗಣೇಶ ಟೆಂಪಲ್ಗೆ ಬಂದು ಪೂಜೆ ಮಾಡಿಸೋಣ ಅಂತೇಳಿ. ಇದು ನಮ್ಮ ಮನೆ ಹತ್ರನೇ ಇರೋವಂಥದ್ದು, ಇವರು ಕೂಡ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ, ಲಾಸ್ಟಿಗೆ ಹೇಳಿದರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಬುಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಣ್ಣೆಲ್ಲ ಹೇಳೋಕ್ಕೆ. ಹಾಗೆ ಕಾರಿಗೆ ಅಂತ ಹೂವಿನಾರ ತೊಗೊಂಡ್ವಲ್ಲ, ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಿಕೊಡ್ತಾರೆ. ಬಟ್ ಅದು ನನಗೆ ಗೊತ್ತಿರಲಿಲ್ಲಲ್ಲ, ಈಗ ಕಾರಿಗೆ ಅಂತ ತೊಗೊಂಡಿದ್ನಲ್ಲ, ದೇವ್ರಿಗೆ ಮಡಿಸ್ತಿದ್ದಾರನ್ನೋ ಅಂತ ಅಂದ್ಕೊಂಡೆ. ಅಯ್ಯೋ, ಆಮೇಲೆ ದೇವ್ರಿಗೆ ಮಡಿಸ್ಬಿಡಿ ಅಂತಲೂ ಹೇಳೋಕ್ಕಾಗಲ್ಲ, ಇದು ಕಾರಿಗೆ ಅಂತಲೂ ಹೇಳೋಕ್ಕಾಗಲ್ವಲ್ಲ. ಅದ್ರ ಬಗ್ಗೆ ನಾನು ನಮ್ಮ ಎಕ್ಸಿಟಿಗೆ ಹೇಳ್ಕೊಂಡು ನಗಾಡ್ತಾ ಇದ್ದೀನಿ, ಏನಂತ ಹೇಳೋದಂತೂ ಗೊತ್ತಾಗ್ತಾ ಇಲ್ವಲ್ಲ ಅಂತ.
ಆಮೇಲೆ ಪಾಪ ಅವ್ರು ಅಲ್ಲಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಿಬಿಟ್ಟು ಅದನ್ನೇ ಹೂವನ್ನ ಗಾಡಿಗೆ ಹಾಕ್ತಾರೆ. ನಂಗೆ ಅದು ಗೊತ್ತಿರಲಿಲ್ಲ ನೋಡಿ, ಗರ್ಜಿಕಾಯಿಂದ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ಗಣೇಶಂಗೆ. ಚೆನ್ನಾಗಿದೆ. ನಾನು ಇಲ್ಲೇ ಹತ್ರದಲ್ಲಿದ್ದರೂ ಕೂಡ ಬಂದಿರಲಿಲ್ಲ, ಈ ಸರಿ ಇವರೇ ಕರ್ಕೊಬಿಟ್ಟು ಬಂದರು ನಮ್ಮ ಡ್ರೈವರು. ಈಗ ಕಾರೆಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ಮನೆಗೆ ಹೊರಟು ನಾವು. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ವೈಟ್ ಕಲರ್ ಕಾರ್ ಆದರೆ ಕತ್ಲೆ ಟೈಮಲ್ಲಿ ಎದ್ದು ಕಾಣಿಸುತ್ತೆ, ಬ್ಲ್ಯಾಕ್ ಕಲರ್ ಕಾರ್ ಅಷ್ಟೇ ಎದ್ದು ಕಾಣಿಸಲ್ಲ. ನೋಡಿ ನಮ್ಮ ಸಬ್ಸ್ಕ್ರೈಬರ್ ಅಂತ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ, ಖುಷಿ ಆಯ್ತು. ಅವ್ರು ಏನ್ ಹೇಳ್ತಾರೆ ಕೇಳಿ, ಆಮೇಲೆ ನೋಡಿದ ಈ ಗುಡಿಯದ ಅಂತ. ಆಮೇಲೆ ನೋಡಿರಿ ರೋಡಿಗೆ ಹೋಗ್ಬಿಟ್ಟಿರ, ಮನೇಲಿ ಕಾಯಿ ಹೊಡಿರಿ ಅಂದ್ರೆ ಹಿಂಗೆ ಹಬ್ಬದ ಇನ್ನೊಂದು ಹಬ್ಬ ಹಬ್ಬ ಮಾಡಲ್ಲ. ಈಗ ಅವ್ರ ಹಿಂದೆ ಸುತ್ತಕ್ಕೆ ಹೋಗ್ತದೆ. ಸ್ಟ್ರೈಟ್ ಅಂತೆ. ಹಿಂದೆ ಹೋಗ್ಬಿಟ್ಟಿದ್ರಿ ಅಷ್ಟೇನಾ? ಓಕೆ. ಅಂತ ಇಂತು ಕಾರೆಲ್ಲ ತಗೊಬಂದು ಹಂಗೆ ಪೂಜೆ ಎಲ್ಲ ಮಾಡಿಸ್ಕೊಬಿಟ್ಟು ಬಂದು ಈಗ ಕಾಟೇರ ಫಿಲ್ಮಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ವಿ. ಫೈನಲಿ ಎರಡು ಬಿದ್ದೋಗಿದೆ, ಇನ್ನು ಮೂರು ಉಳಿದಿದೆ. ಒಂದು ಎತ್ತಿಟ್ಕೊಂಡಿದ್ದೀನಿ, ಬೀದೋಗಿತ್ತು, ಇನ್ನೊಂದು ಎಲ್ಲಿ ಬಿದ್ದೈತೆ ಗೊತ್ತಿಲ್ಲ. ಎಂತ ಕಾರ್ ಬಿಡಿಸ್ಕೊಂಬಂದು ಅದು ನಿಲ್ಲಿಸಿದ್ದೀವಿ, ನಿಲ್ಲಿಸಿ ನಾವು ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿತ್ತಾನೆ. ಇವಾಗ ನಾವೆಲ್ಲ ಹೊರಡ್ತಾ ಇದ್ದೀವಿ ಕಾಟೇರ ಫಿಲ್ಮ್. ನನ್ನ ಮಗಳು ರೆಡಿ ಆಗಿದೆ ಡ್ರೆಸ್ ಚೇಂಜ್ ಮಾಡಿಕೊಂಡು. ನೋಡಿ ನನ್ನ ಕಾರಿಗೆ ನಂದು ಕೀ ಬಂಚ್ ರೆಡಿ, ಇದು ನನ್ನ ಕಾರ್ ಆದಮೇಲೆ ನಂಗೆ ಇಷ್ಟ ಬಂದಿದ್ದು ಕೀ ಬಂಚ್ ಹಾಕೋಬೋದು. ಹೀಗಾಗಿ ಹೊರಗಡೆ ಊಟ ಮಾಡಿಕೊಂಡು ಕರಾಟೆ ಫಿಲ್ಮಿಗೆ ಹೋಗ್ತಾ ಇದ್ವಿ. ಕಾಟೇರ ನನಗೆ ನಾಳೆ ಎಲ್ಲಿದೆ ಅದೊಂದೇ ಕ್ಲೀನಾಗಿ ಕಲ್ತಿರೋದು ನಾನು. ನೋಡಿ ಈಗಷ್ಟೇ ಕಾರ್ ಅಂದರೆ ಈ ವಿಡಿಯೋ ಒದ್ದಿ ಎರಡು ದಿನ ಬಿಟ್ಟು ಬರ್ಬೋದು, ಬಟ್ ಇವತ್ತಿನ ದಿನವೇ ನಾವು ಕಾರ್ ತಗೊಂಡಿದ್ದ ದಿನವೇ ನಾವು ಇವತ್ತು ಫಿಲ್ಮಿಗೆ ಹೋಗ್ತಿರೋದು. ಇದು ಕೂಡ ಈಗ ತಗೊಬಂದಿದ್ದು ಚೆನ್ನಾಗಿದೆ. ಈ ಜಾಗದಲ್ಲಿ ಎರಡು ಕಾರ್ ನಿಲ್ಸುಂಟು, ಪರವಾಗಿಲ್ಲ. ಈಗ ನಮ್ಮ ಕಾರ್ ನಿಲ್ಲಿಸಿ ನಮ್ಮ ಓನರ್ ಅವ್ರ ಕಾರಲ್ಲಿ ಹೋಗ್ತಾ ಇದ್ದೀವಿ. ಬೇಡ ಬೇಡ, ಎಷ್ಟು ದೂರ? ಓ ಎಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ ಗೊತ್ತಾ ಅವರು, ತುಂಬ ಕ್ಲೀನ್. ಮಗಳು ಕಾಲೆಲ್ಲ ಮೇಲೆಲ್ಲ ಹಾಕ್ಬಾರ್ದು, ಎಷ್ಟು ನೀಟಾಗಿ ಇಟ್ಕೊಂತಾರೆ ಗೊತ್ತಾ. ನೋಡಿ ಟವಲೆಲ್ಲ ಹಾಕಿ ಗಲೀಜಾಗಬಾರ್ದು ಅಂತ ನೋಡಿ, ಧೂಳೇ ಇಲ್ಲ. ಇದೇನು ಚಿಲ್ಲಿ ಚಿಕನ್ ರೀ? ಚಿಲ್ಲಿ ಚಿಕನ್ ಇವತ್ತು ಸ್ವಲ್ಪ ಯಾಕೋ ಆಯಿಲ್ ಜಾಸ್ತಿ ಆದಂಗಿದೆ. ನಾನೇ ಮಾತಾಡಿದಾಗ ಗ್ರಿಲ್ ಚಿಕನ್ ಬಂದಿದೆ ನೋಡಿ. ನಂಗೆ ಗ್ರಿಲ್ ಚಿಕನ್ ಇಷ್ಟ ಇಲ್ಲ, ನನ್ನ ಮಗಳಿಗೆ ಇಷ್ಟ. ಚಿಕನ್ ಫ್ರೈಡ್ ರೈಸ್ ಬಂದಿದೆ ನೋಡಿ. ಯಾಕೆ ಇವತ್ತು ನನಗೆ ಮೊಸರನ್ನ ತಿನ್ನಂಗಾಯ್ತು, ಹಂಗಾಗಿ ಮೊಸರನ್ನ ತಗೊಂಡೆ. ನಾನ್ ವೆಜ್ ಏನು ಅಷ್ಟಿನ ಇದೇನು ಮುಟ್ಟಿಲ್ಲ ನನ್ನ, ನಂಗೆ ಇಷ್ಟ ಆಗಿಲ್ಲ ಇಷ್ಟು ಇವತ್ತು ಅಂತಲ್ಲ, ನಂಗೆ ಇದು ಅಷ್ಟು ಇಷ್ಟ ಇಲ್ಲ. ಇವತ್ತು ಚಿಕನ್ ದಮ್ ಬಿರಿಯಾನಿ ತೊಗೊಂಡಿದ್ವಿ, ಕರ್ಡ್ ರೈಸ್ ಚಿಕನ್ ಫ್ರೈಡ್ ರೈಸ್. ಕೊಟ್ಟೈರೋ ಇವಾಗ ಬಂದಿದ್ವಿ, ಇನ್ನೂ ಎಷ್ಟು ಅರ್ಧ ಗಂಟೆ ಟೈಮ್ ಇದೆಯಾ? ಅರ್ಧ ಗಂಟೆ ಟೈಮ್ ಇದೆ. ಕರೆಕ್ಟಾಗಿ 9:30 ಬಂದಿದ್ವಿ, 10:30 10:30 ಹೆಂಗಿದೆ ಊಟ ಎಲ್ಲ ಬೇಗ ಆಯ್ತಲ್ಲ ಅಂತ ಹೇಳಿ 10:30 ಬಂದಿದ್ವಿ. ನಂಗೆ ಈಗಲೇ ನಿದ್ದೆ ಬರ್ತಿದ್ದೀನಿ, ಆದ್ರೂ 10 ರಾತ್ರಿ ಮತ್ತೆ ಬಂದು ನಿದ್ದೆ ಬರ್ದೇನೆ ಅಂತ. ಆದ್ರೆ ನಮ್ಗೆ ಈ ಟೈಮ್ ಬಿಟ್ರೆ ಈ ಸಿನಿಮಾ ನೋಡಕ್ ಆಗಲ್ಲ ಇನ್ನ. ಹಂಗಾಗಿ ರಾತ್ರಿ ನೋಡ್ಲೇಬೇಕು. ಕಾಟರ್ ತುಂಬಾ ಚೆನ್ನಾಯ್ತಂತೆ, ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂ ಇದೆ. ಹಂಗಾಗಿ ನಮ್ಮ ಎಕ್ಷಿತ್ ಒಂದ್ಸರಿ ನೋಡ್ಕೊಬಿಟ್ಟು ಬಂದಿದ್ದೇನೆ. ಬಟ್ ನಾನು ಬಂದಿರೋದು ನಮ್ಮ ನಾನು ಮನಶ್ರೀ ಮ್ಯಾಮ್ ಫ್ಯಾನು. ಈಗ ಅವ್ರ ಮಗಳು ಬರ್ತಾ ಉಂಟಲ್ಲ, ಸೊ ಹಾಗಾಗಿ ತುಂಬ ಖುಷಿಯಾಗಿ ಅವ್ರನ್ನ ನೋಡಬೇಕು ಅಂತ ಹೇಳಿ ಬಂದಿದ್ದೀನಿ. ನಾವು ಡಿ ಬಾಸ್ ನೋಡಕ್ಕೆ ಬಂದಿದ್ದೆ, ಅವರು ಡಿ ಬಾಸ್ ನೋಡಕ್ಕೆ ಬಂದಿರೋದ ಅಲ್ಲ. ಊಟ ಮಾಡಿ ಈಗ 10 ನಿಮಿಷ ಆಗಿಲ್ಲ, ರಾತ್ರಿ 10 ಗಂಟೆ ಆಗಿದೆ. ಕೋನ್ ಐಸ್ ಕ್ರೀಮ್ ಅಂತೆ ಇವಳಿಗೆ, ಮೂಗಲ್ಲಿ ಬಾಯಲ್ಲಿ ಎಲ್ಲ ಇಳಿತಾ ಇದೆ. ನೋಡಿ ನಮ್ಮನೆಯವ್ರು ಎಷ್ಟು ಬೈದ್ರು, ಅವನಿಗೆ ಹಿಂಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಯಾವಾಗಲೂ ಹಿಂಗೇನೆ ಅವನು. ನಮ್ಮನೆಯವರಿಗೆ ಈ ಥರ ಎಲ್ಲ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಅದೆಲ್ಲ ಇಷ್ಟ ಆಗಲ್ಲ, ಇದಕ್ಕೆ ಜಗಳ ಆಡ್ತಾನೇ ಇರ್ತಾರೆ ಇಬ್ರು. ಹಾಗೆ ನಾವು ರಾತ್ರಿ 10 ಗಂಟೆ ಆದರೂ ಕೂಡ ಬಂದಿದ್ದು, ಅವತ್ತು 4-5 ಜನ ನಮ್ಮ ವ್ಯೂವರ್ಸ್ ಸಿಕ್ಕಿದ್ರು, ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಂ ಹೀರೋಯಿನ್ ನೋಡಿ ಇದರಲ್ಲಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು, ನನಗಂತೂ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ಕೂಡ ಇದು ನನಗೆ. ಹೆಂಗಿತ್ತು ಬಾಬಾ, ಆರಾಮಾ? ಸೂಪರ್.
ಅನ್ಸಿರ್ತದೆ. ಒಳ್ಳೆ ಸ್ಟೋರಿ ಬಂದ ನೋಡಿ ಜನಕ್ಕೆ ಎತ್ತಿಡಿತಾರ ಮೇಕಿದೆ ಉದಾಹರಣೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಪೂಜೆ ಎಲ್ಲ ಫುಲ್ ಕನ್ನಡ ಸಿನಿಮಾಗಳಿಗೆ ಈ ಥರ ಸಪೋರ್ಟ್ ಮಾಡ್ತಾ ಇದಾರೆ. ಆಲ್ಮೋಸ್ಟ್ ಸಭೆ ಡೇಸ್ ಆಗೋಯ್ತು, ಈಗಲೂ ಜನ ತುಂಬಿದಾರೆ ಅಂದರೆ ಅದು ಗ್ರೇಟ್ ಗ್ರೇಟ್ ಬರಲಿ. ಈ ಥರ ಇನ್ನೂ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರಲಿ. ನೋಡಿ ಈಗ ಫಿಲ್ಮ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ನಾವು, ಬಂದಾಗ 10:00 to 9:30, ಬಟ್ ಇವಾಗ 1:30 ಮಧ್ಯರಾತ್ರಿ. ಮತ್ತೆ ಫಸ್ಟ್ ಈ ಥರ ಫಿಲ್ಮಿಗೆ ಬಂದಿದ್ದು ಚೆನ್ನಾಗಿತ್ತು. ನನಗೆ ಲಾಸ್ಟ್ ಟೈಮ್ ಹೋಗಿಕ್ಕಿಂತ ಫಿಲ್ಮ್ ಇದೇ ತುಂಬ ಇಷ್ಟ ಆಯಿತು ನನಗೆ. ಮತ್ತು ನನಗೆ ಹೀರೋಯಿನ್ ತುಂಬ ಇಷ್ಟ ಆಯಿತು ಅಂದರೆ ದರ್ಶನ್ ಅವರು, ದರ್ಶನ್ ಸರ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದ್ರು, ಚಿಕ್ಕ ಹುಡುಗಿ ಅಂತ ಏನು ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಆದರೂ ಮಾಲಶ್ರೀ ಮ್ಯಾಮ್ ಅವರು ಈ ಏಜಲ್ಲಿ ಈ ಟೈಮಲ್ಲಿ ಅವರು ಫಿಲ್ಮ್ ಮಾಡುವಾಗ ಮಾತ್ರ ಇನ್ನೂ ಸಕ್ಕತ್ತಾಗಿದ್ರು. ತುಂಬ ಲಕ್ಷಣವಾಗಿ ಒಂಥರ ಒಳ್ಳೆ ಫ್ಯಾಮಿಲಿ ಒಂದು ಸ್ಟ್ಯಾಂಡರ್ಡಾಗಿ ಕಾಣಿಸ್ತಿದ್ರು. ಎಂಥ ಡ್ರೆಸ್ ಕೊಟ್ಟರು ಕೂಡ ಒಂದು ಪ್ಯಾಂಟ್ ಶರ್ಟ್ ಆಗಲಿ ಅಥವಾ ಫ್ರಾಕ್ ಆಗಲಿ ಲಂಗ ದಾವಣಿ ಆಗಲಿ ಎಲ್ಲದಕ್ಕೂ ಅವ್ರದ್ದು ಸೂಟ್ ಎಲ್ಲದಕ್ಕೂ ಅವ್ರು ಸೂಟ್ ಆಗ್ತಾಯಿದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ನನಗೆ ಮಾಲಶ್ರೀ ಮ್ಯಾಮ್ ಅಂದರೆ ತುಂಬಾ ಇಷ್ಟ. ಚೆನ್ನಾಗಿತ್ತು. ಈಗ 1:30 3 ಗಂಟೆ ಫಿಲ್ಮ್ ಇದು. ಮಾಲಶ್ರೀ ಮ್ಯಾಮ್ ಮತ್ತು ಅವ್ರು ಏನೇ ಮಾಡಿದರೂ ಅಷ್ಟೇ, ಒಂದು ಹಳ್ಳಿ ಪಾತ್ರ ಮಾಡಲಿ ಅಥವಾ ಏನೇ ಆಗಲಿ ಒಂಥರ ಮುಗ್ಮುದ್ದಾಗಿ ಸ್ಟ್ಯಾಂಡರ್ಡಾಗಿ ಕಾಣಿಸೋರು. ಬಟ್ ಅವ್ರ ಮಗಳು ಕೂಡ ಅಷ್ಟೇ, ಡ್ಯಾನ್ಸ್ ಎಲ್ಲ ಮಾಡುವಾಗೆಲ್ಲ ನನಗೂ ತುಂಬ ಇಷ್ಟ ಆಯಿತು. ಆ್ಯಕ್ಟಿಂಗ್ ಮಾತ್ರ ಏನು ಫಸ್ಟ್ ಟೈಮ್ ಅಂತ ಅನ್ನಿಸ್ತಿಲ್ಲ, ಆ್ಯಕ್ಟಿಂಗ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಅನ್ನಿಸ್ತಿರ್ಲಿಲ್ಲ, ಎಲ್ಲೋ ಡ್ಯಾನ್ಸ್ ಮಾಡುವಾಗ ಒಂದೊಂದು ಸ್ಟೆಪ್ಪಲ್ಲಿ ಮಾತ್ರ ಚಿಕ್ಕ ಹುಡುಗಿ ಅನ್ನಿಸ್ತಿದ್ದಿದ್ದು ಬಿಟ್ಟರೆ ದರ್ಶನ್ ಸರಿಗೆ ಮ್ಯಾಚ್ ಆಗ್ತಾ ಇತ್ತು. ಅದು ನನಗೆ ಖುಷಿ ಆಯಿತು. ಆಮೇಲೆ ಮಾತಾಡ್ತೀನಿ, ಮಾತಾಡಕ್ಕೆ ಬಿಡಲ್ಲ ಇವ್ರು, ಹಂಗೆ ಮಾತಾಡಬೇಡ ಹಿಂಗೆ ಮಾತಾಡಬೇಡ ಅಂತಾರೆ ಇವರಿಬ್ರು ಸೇರಿಕೊಂಡು. ನೋಡಿ 1:30 ಮಧ್ಯರಾತ್ರಿ ಯಾರೂ ಇಲ್ಲ, ನಮ್ದು ಮುಂದೆ ಗಾಡಿ ಎಲ್ಲ ಕಡೆ ಸಿಗುತ್ತೆ. ಎಕ್ಸಿಟ್ ಎಲ್ಲಿ ಎಕ್ಸಿಟ್ ಎಲ್ಲಿ ಅಂತ ಹುಡುಕೋಣ. ನೋಡಿ ಇಬ್ರು ಜಗಳ ಮಾಡ್ಕೊಂಡು ಆಟ ಆಡ್ತಾ ಇರೋದು, ಸಿಟ್ಟು ಮಾಡ್ಕೊಂಡು ಹೋಗ್ತಾವನೆ. ಇನ್ನು ನಮ್ಮನೆಯವರು ಅಂದರೆ ನಾನು ಯಾರೋ ಜೊತೆ ಫೋನಲ್ಲಿ ಮಾತಾಡುವಾಗ ಅವ್ನು ಸಿಟ್ಟು ಮಾಡಿಕೊಂಡು ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾನೆ. ಇಲ್ಲಿಂದ ಮಾತಾಡ್ಕೊಂಡು ಹೋದ್ರಪ್ಪ ಬೇಡ ಬಿಡಿ ಅಂತ ಅವನು ಇವನು ಕೂಡ ಹೇಗೆ ಕೊಡು ಕೊಡು ಅಂತ ಬೀದಿ ನಿಂತ್ಕೊಂಡು ಜಗಳ ಆಡಂಗಾಗಾರೆ. ಏನಂದ್ರಿ ಅವನಿಗೆ ಏನಂದ್ರಿ, ನಮ್ಮನೆಯವ್ರದ್ದು ಬಾಯ್ ಸರಿ ಇಲ್ಲ ಪಟ ಆವಟ ಆವಟ. ನಾನು ಫೋನಲ್ಲಿ ಮಾತಾಡ್ತಿದ್ದೆ, ನಮ್ಮನೆಯವ್ರು ಯಾವಾಗ ಏನೇನು ನಂತರ ಸಿಟ್ಟು ಬರೆಸ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅವ್ನು ಇಷ್ಟೇ ತಗೋಪ್ಪ ಇವೆಲ್ಲ ಪೂಜೆ ನಾನು ಇಲ್ಲಿ ಬಿಟ್ಟೋಗಿರ್ತೀನಿ ತಗೋಬ ಅಂತ ಹೇಳಿದ್ದ. ಹ್ಞೂ ಅಂದಿದ್ದೆ. 5-6 ನಿಮಿಷ ಆಗಿಲ್ಲ ಒಂದು ಫೋನ್ ಬಂತು. ಏನು ಬೈದು ಕಳಿಸಿದ್ರೆ ನನ್ನ ತಮ್ಮನ್ನ ಅಲ್ಲ ನೀವು ಹಂಗೆ ಅಂದಿರ್ತೀರ. ಹಾಂ ಮತ್ತೆ ನಿಮಿಷಕ್ಕೆ ಏನಾದರೂ ಅಂದು ಮಾಡಿ. ಚೆನ್ನಾಗೇ ಇರ್ತಾರೆ ಇಬ್ರು, ಏನಿಬ್ರು ಅವ್ರದ್ದು ಫೋಟೋ ಇವ್ರಿಗೆ ಕಳಿಸ್ಕೊಂಡು ಮಾಡ್ಕೊಂಡು ಚೆನ್ನಾಗೇ ಇದ್ರು. 2 ನಿಮಿಷದಲ್ಲಿ ಹಿಂಗೆ ಮಾಡ್ಕೊಂಡು ಅವ್ನು ಊದ್ಕೊಂಡು ಹೋಗಿದ್ದ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.